ಜ್ಯೋತಿ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಆಕ್ಚುಲಿ ಅದು. ಓಕೆ, ಅವ್ರ ಅಮ್ಮನ ಹೆಸರು ಜ್ಯೋತಿ ಅಲ್ವಾ, ನನಗೆ ಕನ್ಫ್ಯೂಸ್ ಆಯ್ತು. ಸೊ ಈ ಚಿತ್ರ ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಇದು ನನ್ನ ಮೊದಲನೇ ಚಿತ್ರ ಆಗಿರೋದು, ಇನ್ನೂ ಹೆಮ್ಮೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇಂಥ ಒಂದು ಒಳ್ಳೆ ಕತೆ, ಒಳ್ಳೆ ಕ್ಯಾರೆಕ್ಟರ್, ಆ್ಯಂಡ್ ಇದು ಎಲ್ರಿಗೂ ಹತ್ರ ಆಗುವಂಥ ಒಂದು ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಕೆ ಆರ್ ಜಿ ಸ್ಟುಡಿಯೋಸ್ ಅವರು. ಸೊ ನಾನು ಇದನ್ನು ಟ್ರೇಲರ್ ಲಾಂಚ್ ಅಲ್ಲೂ ಹೇಳಿದೆ, ಅದು ಹೋಗ್ತಾ ಡಾಲಿ ಪಿಕ್ಚರ್ಸ್ ಆಗಿರುತ್ತೆ, ಅಲ್ಲಿ ಹೋದ್ಮೇಲೆ ಅದು ನಮ್ಮದೇ ಪಿಕ್ಚರ್ಸ್ ಆಗುತ್ತೆ ಅಂತ. ಬಿಕಾಸ್ ಎಲ್ಲರೂ ಅಷ್ಟೇ ವೆಲ್ಕಮಿಂಗ್ ಆಗಿದ್ದಾರೆ. ನಾನು ಫಸ್ಟ್ ಡೇ ಸೆಟ್ಗೆ ಹೋದಾಗ ತುಂಬ ನರ್ವಸ್ ಆಗಿದೆ ಆ್ಯಕ್ಚುಲಿ. ಆಗ ನನಗೆ ಕಂಫರ್ಟ್ ಆ ಸ್ಪೇಸ್ ಕೊಟ್ಟಿದ್ದು ತಾರಮ್ಮ ಆಗಿರ್ಬೋದು, ರಘು ಸರ್, ನಾಗಭೂಷಣ್ ಸರ್, ವಾಸುಕಿ ಸರ್. ಸೊ ಈ ಥರ ಸುತ್ತಲೂ ಇರೋರು ನ್ಯೂ ಕಮರ್ ಅಂತ ನೋಡಲ್ಲ, ಅವರು ನಮ್ಮವರೇ ಅನ್ನೋ ರೀತಿ ರಿಸೀವ್ ಮಾಡ್ಕೋತಾರೆ. ಅದಕ್ಕೆ ಬಹಳ ಖುಷಿ ಇದೆ. ಆ್ಯಂಡ್ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಲ್ಲದೆ ಒಂದು ಒಳ್ಳೆ ಸಾಂಗ್ ಸೂರ್ಯಕಾಂತಿ ಎಷ್ಟು ಅದ್ಭುತವಾಗಿದೆ ಅಂದರೆ ಅದೆಲ್ಲ ಸಾಂಗು ಆಗಿರ್ಬೋದು, ನಾಲ್ಕು ಸಾಂಗು ಕೂಡ ಎಲ್ಲ ನಮ್ಮ ಸುತ್ತಮುತ್ತ ಇರೋವಂಥದ್ದೇ, ಬಟ್ ಅದನ್ನು ಬ್ಯೂಟಿಫುಲ್ ಆಗಿ ಲಿರಿಕ್ಸ್ ಮೂಲಕ ಪ್ರೆಸೆಂಟ್ ಮಾಡಿರೋದು ನಮ್ಮ ಧನಂಜಯ್ ಸರ್. ಸೊ ಅವ್ರ ಟ್ಯಾಲೆಂಟ್ ಬಗ್ಗೆ ಒಂದು ಏನು ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಎಲ್ಲ ಲಿರಿಕ್ಸ್ನ ಬರ್ತಿದ್ದಾರೆ. ಆ್ಯಂಡ್ ವಾಸುಕಿ ಅವ್ರ ಮ್ಯೂಸಿಕ್ ಆಗಿರ್ಬೋದು, ಇದೆಲ್ಲನೂ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ಯಾವತ್ತಿಗೂ ಇದರ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿ ಕೆಲಸ ಮಾಡಲಿಲ್ಲ, ನಾನು ಏನು ಮಾಡಬೇಕು. ಬಿಕಾಸ್ ಇದು ಈ ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಅದನ್ನು ನಂಬಿ ಡೈರೆಕ್ಟರ್ ಸರ್ ಆಗಿರ್ಬೋದು, ಧನಂಜಯ್ ಸರ್ ಆಗಿರ್ಬೋದು ಈ ಅವಕಾಶ ನನಗೆ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಆ ನಂಬಿಕೆನ ಉಳಿಸ್ಕೋಬೇಕು. ಸೊ ಅದೊಂದು ರೆಸ್ಪಾನ್ಸಿಬಿಲಿಟಿ ಇತ್ತು, ಐ ಥಿಂಕ್ ಅದಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತ. ಆ್ಯಂಡ್ ಅದೇ ಮೊದಲನೇ ಚಿತ್ರದಲ್ಲೇ ನನ್ನ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಬಟ್ ಇವತ್ತು ಆಲ್ರೆಡಿ ರಿಲೀಸಿಂಗ್ ಮುಂಚೆನೇ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಸಿಕ್ತಿದೆ. ಐ ಹೋಪ್ ಇದು ಅಕ್ಟೋಬರ್ 27 ಎಲ್ಲ ಜನರು ಕೂಡ ಅಷ್ಟೇ ಪ್ರೀತಿ ಆಶೀರ್ವಾದ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಇಡೀ ಕ್ಯಾಸ್ಟ್ ಆ್ಯಂಡ್ ಕ್ರ್ಯೂ ಟೆಕ್ನಿಷಿಯನ್ಸ್ ಎಲ್ರಿಗೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಬಿಕಾಸ್ ನಾವು ಮಾಡಿದ್ದ ಲೊಕೇಶನ್, ಶೂಟ್ ಲೊಕೇಶನ್ ಏನಿತ್ತು, 250-300 ಮೆಟ್ಲು, ನಾವು ಹತ್ತಿ ಇಳಿಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಅವರೆಲ್ಲರೂ ಚಿಕ್ಕ ಜಾಗದಲ್ಲಿ ಆ ಲೈಟಿಂಗ್ಸ್ನ ಅರೇಂಜ್ ಮಾಡೋದಾಗಿರ್ಬೋದು, ಆ್ಯಂಡ್ ತುಂಬಾ ದೊಡ್ಡ ಕಾಸ್ಟ್ ಇರೋವಂಥದ್ದು, ಎಲ್ಲರೂ ಅಲ್ಲೇ ಇರ್ತಿದ್ರು ಅವ್ರ ಗೆಟಪ್ಪಲ್ಲಿ, ಎಲ್ಲರೂ ವಿತ್ ಮೇಕಪ್ ಹೇಳಿದ್ರ ರೆಡಿ ಆಗಿನೇ ಅಲ್ಲಿರಬೇಕು, ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಎಲ್ಲರೂ ವಾಪಸ್ ಬರೋದು. ಸೊ ಎಲ್ಲರೂ ಮ್ಯಾನೇಜ್ ಮಾಡಬೇಕು, ಎಲ್ಲ ಬೇಗ ಬೇಗ ನಡಿಬೇಕು ಅಂದಾಗ ಎಲ್ಲರೂ ಎಫರ್ಟ್ಸ್ ನೋಡ್ತಿದೆ. ಸೊ ಅಲ್ಲಿಂದ ನನ್ನ ಶೂಟಿಂಗ್ ಸೆಟ್ಟಲ್ಲಿ ನಾನು ಕಲ್ತಿದ್ದು ತುಂಬಾ ಇದೆ, ಫ್ರಮ್ ದ ಕೋ ಆಕ್ಟರ್ಸ್ ಆಗಿರ್ಬೋದು, ನಾನು ಟೆಕ್ನಿಷಿಯನ್ಸ್ ನೋಡಿನೂ ಕಲ್ತಿದ್ದಿದೆ. ಎಲ್ಲರೂ ಅದು ಕಷ್ಟ ಅಂತ ಗೊತ್ತಿದ್ರು, ಎಲ್ಲರೂ ಇಷ್ಟಪಟ್ಟು ಆ ಕೆಲಸನ ಮಾಡ್ತಿದ್ರು. ಐ ಥಿಂಕ್ ಬಿಕಾಸ್ ಆಫ್ ದಟ್ ಇವತ್ತು ಇಷ್ಟು ಚೆನ್ನಾಗಿ ಟ್ರೇಲರ್ಗೆ ಅಷ್ಟು ಪ್ರೀತಿ ಸಿಗ್ತಿದೆ ಅಂದರೆ ಅದು ಬಿಕಾಸ್ ಆಫ್ ಎಲ್ಲರದ್ದು ಎಫರ್ಟ್. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಆ್ಯಂಡ್ ಅಕ್ಟೋಬರ್ 27 ಟಗ್ರುಪಲ್ಯ ರಿಲೀಸ್ ಆಗ್ತಿದೆ ಚಿತ್ರಮಂದಿರದಲ್ಲಿ, ಎಲ್ಲ ಕನ್ನಡಿಗರು ಒಟ್ಟಿಗೆ ಕೂತು ಸಿನಿಮಾ ನೋಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.